ಭಾಗ. ನಾನು ಸುಪ್ರಿಯಾ. ಇಂಡಿ ಸಮಗ್ರ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಹಿರೇರೂಗಿಯ ಶ್ರೀ ಜಟ್ಟಿಂಗೇಶ್ವರ ದೇವಾಲಯದಿಂದ ಸುಮಾರು 4 ದಿನಗಳ ಪರ್ಯಂತರ ಬೋಳೆಗಾಂವ್, ತಡವಲ್ಗಾ, ಲಿಂಗಳ್ಳಿ, ಕ್ಯಾತನಕೇರಿ, ಬಸ್ನಾಳ್ ಗ್ರಾಮಗಳಿಗೆ ಪಾದಯಾತ್ರೆ ಗುತ್ತಿ ಬಸವಣ್ಣ ಏತ್ ನೀರಾವರಿ ಯೋಜನೆಯ ವ್ಯಾಪ್ತಿಗೆ ಸಂಬಂಧಿಸಿದ ಗ್ರಾಮಗಳಿಗೆ ನೂರಾರು ರೈತರು ಹಾಗೂ ಯುವ ಮುಖಂಡರು ನೇತೃತ್ವದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆಯನ್ನು ಉದ್ದೇಶಿಸಿ ಬಿಡಿ ಪಾಟೀಲ್ ಮಾತನಾಡುತ್ತಾ ಸಮಗ್ರ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ನಾವುಗಳು ಪ್ರತಿ ಗ್ರಾಮಗಳಿಗೆ ಪಾದಯಾತ್ರೆ ಮೂಲಕ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ರೈತರ ನಡೆ ಹಳ್ಳಿಯ ಕಡೆ ಎಂಬ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಗುತ್ತಿ ಬಸವಣ್ಣ ಏತ್ ನೀರಾವರಿ ಹಾಗೂ ರೇವಣ ಸಿದ್ದೇಶ್ವರ್ ಏತ್ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಹೋರಾಟಗಾರರ ಬೇಡಿಕೆಗಳು ಆಲಿಸಿ ಪರಿಹಾರ ನೀಡಬೇಕು ಎಂದು ಮಾತನಾಡಿದರು. ಏನಕ್ಕಪ್ಪ ಅಂತಂದ್ರೆ ನಮ್ಮ ನಡೆ ರೈತರ ಕಡೆ ಹಳ್ಳಿ ಕಡೆ ಸಮಗ್ರ ತಾಲೂಕು ನೀರಾವರಿ ಯೋಜನೆ ಆಗ್ಬೇಕು ಮನೆ ಬಿಡಿಪಳ್ಳಿ ಸಾಹೇಬರು ಒಂದು ಹೋರಾಟ ಮಾಡ್ತಾ ಇದ್ದಾರೆ ತಾಲೂಕಿನಲ್ಲಿ. ಸರ್ಕಾರ ಕೂಡಲೇ ಮಧ್ಯೆ ಪ್ರವೇಶಿಸಬೇಕು. ಈಗಾಗಲೇ ಜಾರಿಗೆ ಆಗಿರ್ತಕ್ಕಂಥ ಸರ್ಕಾರದ ನೀರಾವರಿ ಯೋಜನೆಗಳನ್ನ ಪರಿತಿಗತಿಯಲ್ಲಿ ಅನುಷ್ಠಾನ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಹೋರಾಟ ಮಾಡ್ತಾ ಇದ್ದಾರೆ ಬಂಧುಗಳೇ. ಈ ಹೋರಾಟಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿ ಸಹಕಾರವನ್ನು ಕೊಟ್ಟು ನೀರು ತರಲು ತಾವೆಲ್ಲರೂ ಒಂದು ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ಮಾನ್ಯ ಬಿಡಿ ಪಾಂಡ್ ಸಾಹೇಬರಿಗೆ ಪರವಾಗಿ ನಮ್ಮ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ ಬಂಧುಗಳು. ರೋಗಿ ಗ್ರಾಮದ ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಜಟ್ಟಿಂಗರ ಅವರ ಪೂಜೆಯ ಒಂದು ಪೂಜೆಯನ್ನು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ನಮ್ಮ ನಡೆ ರೈತರ ಕಡೆ ಮಳೆ ಇಲ್ಲ ನಾವೇನ್ ಕೇಳ್ತೇವೆ ಸರ್ಕಾರಕ್ಕೆ ನೀರು ಕೊಡಿ ಸ್ವಾಮಿ ನೀರ್ ಹರಿಸ್ರಿ ಕಾಲುವೆಗೆ ಕೆರೆ 8 ಕೋಟ್ಯಾಂತರ ರೂಪಾಯಿಗಳನ್ನ ಅನುಷ್ಠಾನ ಬಯಸಿದ್ರಿ ಎಲ್ಲಿ ಹೋಯ್ತು ನೀರ ನೀರ್ ಕೊಡಿ ಅದರ ಪರವಾಗಿ ಇವತ್ತು ನೀರಿನ ನೀರಿಗೋಸ್ಕರ ರೈತರಿಗೋಸ್ಕರ ನಾನು ಹೋರಾಟವನ್ನ ಪ್ರಾರಂಭಿಸಿನಿ. ನಾನೆಲ್ಲ ಕಳೆದ ವಿಧಾನಸಭಾ ಸ್ವಲ್ಪ ಅಂತರದಲ್ಲಿ ಬಿದ್ದಿರ್ಬೋದು ಆದ್ರೆ ನಿಮ್ಮ ಋಣ ಮುಟ್ಟಿಸಕ್ಕಾಗ ನನ್ನ ಉಸಿರು ನಿಮಗೋಸ್ಕರ ನನ್ನ ಪ್ರಾಣ ನೀರಿಗಾಗಿ ಹೋರಾಟ ಎಲ್ಲರಿಗೋಸ್ಕರ ನಾನು ಹೋರಾಟವನ್ನ ಪ್ರಾರಂಭಿಸಿದ್ದೇನೆ. ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಯುವಕರ ಪರವಾಗಿ ಸಮಸ್ತ ನಾಡಿನ ರೈತರ ಬಂಧುಗಳೇ ನೀವೆಲ್ಲ ಹೊಲ್ದಾಗ ನೀರಿತ್ತು ಬೆಳೆ ಚೆನ್ನಿದ್ರೆ ಇವತ್ತು ನಗು ಮುಗ ಇರ್ತದ ಆದ್ರೆ ನಾವು ಒಬ್ಬರೊಬ್ಬರು ಮುಖ ನೋಡದಂತ ಪರಿಸ್ಥಿತಿ ಇವತ್ತು ತಂದು ಹೊತ್ತಿಯಲ್ಲಿ ಸರ್ಕಾರ ಈ ಸರ್ಕಾರ ನೀರಾವರಿಗಾಗಿ ನಾವೆಲ್ಲ ಹೋರಾಟವನ್ನ ಪ್ರಾರಂಭಿಸಿದ್ದೇವೆ. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.